ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನು ಗೊತ್ತಾ, ಇದು ಟಾಪಿಕ್ ಏನಂದರೆ ನಾನು ವೀಡಿಯೋಸ್ ಮಾಡ್ತಿರೋದೇ ತಪ್ಪು ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬೊಬ್ರಿಗೆ ನಾನು ಕಂಡ್ರೆ ಆಗೋದೇ ಇಲ್ಲ, ಓಕೆ ಅದೊಂದು ಬಿಟ್ಟಾಕಿ. ಆಗಲ್ಲ ಅಂದಮೇಲೆ ಏನಕ್ಕೆ ವೀಡಿಯೋಸ್ ನೋಡ್ತೀರಾ, ಹೋಗ್ಲಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಆಡ್ಕೊತೀರಾ, ನಿಮ್ಮ ಕೈಲಿ ಆಗುತ್ತಾ ಈ ಥರ ವೀಡಿಯೋಸ್ ಮಾಡೋದಕ್ಕೆ, ಮಾಡಿ ಮಾಡಿ, ನಮಗೂ ಖುಷಿನೇ. ಅದನ್ನು ಬಿಟ್ಬಿಟ್ಟು ಒಬ್ಬರು ಮಾಡ್ತಿದ್ದಾರೆ ಅಂದರೆ ಏನಕ್ಕೆ ಆಡ್ಕೊತೀರಾ, ಆಡ್ಕೊಳ್ಳೋದಲ್ಲ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀರಾ, ಚೆನ್ನಾಗೇ ಇರ್ತೀರಾ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀರಾ. ಗೊತ್ತು ಯಾರ್ಯಾರು ಮಾತಾಡ್ತೀರಾ, ಯಾರ್ಯಾರು ಹೆಂಗೆಂಗೆ ಅಂತ ನನಗೂ ಗೊತ್ತು. ಮಾತಾಡಿ ಪರವಾಗಿಲ್ಲ, ಮುಂದೆ ನಾನೊಂದು ದಿನ ಬೆಳಿಬೋದಲ್ವಾ, ಆವಾಗ ನೀವೇ ಹೂ ಹಿಂಗೆ ಬೆಳೆದ್ಬಿಟ್ಟಿದ್ದಾಳೆ, ಹಂಗೆ ಬೆಳೆದ್ಬಿಟ್ಟಿದ್ದಾಳೆ ಅಂತ ಅಂತೀರ. ಮಾತಾಡ್ಕೊಳ್ಳಿ, ಮಾತಾಡೋರ್ಗೇನು ಏನು ಮಾಡೋಕ್ಕಾಗಲ್ಲ ಅಷ್ಟೇ ಅಲ್ವಾ. ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ನೀವು ಎನ್ಕರೇಜ್ ಮಾಡಬೇಕು, ಅವು ಚೆನ್ನಾಗಿ ಮಾಡ್ತಿದ್ಯಾ, ಈಗ ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಮಾಡ್ತಿದ್ಯಾ, ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ಕೊಡಿ, ಈ ಥರ ಟಾಪಿಕ್ ಮಾಡು ಅಂತ ಹೇಳ್ಕೊಡಿ. ನನ್ನ ಫ್ರೆಂಡ್ಸ್ ಎಲ್ಲ ಆ ಥರನೇ ಮಾಡೋದು, ಈ ಥರ ಟಾಪಿಕ್ ಮಾಡು, ಆ ಥರ ಟಾಪಿಕ್ ಮಾಡು ಅಂತಲೇ ಹೇಳ್ಕೊಡೋದು. ಫ್ರೆಂಡ್ಸ್ ಬಿಟ್ಟು ಅನ್ನೋನ್ ಪರ್ಸನ್ಸ್ ಇದ್ದಾರೆ ಸ್ವಲ್ಪ ಜನ, ನಾನು ಕಂಡ್ರೇ ಆಗಲ್ಲ, ಆಗಲ್ಲ ಅಂದಮೇಲೆ ಸುಮ್ಮನೆ ಬಿಟ್ಟಾಕ್ಬಿಟ್ಟಿರಬೇಕು. ವಿಡಿಯೋಸೇ ನೋಡಬಾರ್ದು. ಏನಕ್ಕೆ ನೋಡ್ತೀರಾ, ನಿಮ್ಮ ಕೈಲಿ ಆಗುತ್ತಾ ಮಾಡೋದಕ್ಕೆ? ಆಗಲ್ಲ ತಾನೇ. ನೋಡ್ಲೂಬಾರ್ದು, ಮಾತಾಡ್ಲೂಬಾರ್ದು. ಮಾಡೋಕ್ಕೆ ತಾಕತ್ತಿದ್ರೆ ಮಾಡಿ ತೋರಿಸ್ಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಾರ್ದು ಆ್ಯಂಡ್ ಮಾತಾಡ್ಲೂಬಾರ್ದು. ಗೊತ್ತಾಯ್ತಾ, ಯಾರಿಗೆ ಹೇಳ್ತಿದ್ದೀನಿ ಅಂತ ನೋಡ್ತಿರಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಯಾವಾಗಲೂ ಹಿಂಗೆ ಇರಲ್ಲ ಸರಿನಾ, ಆವಾಗೂ ಆಡ್ಕೊಂಡಿದ್ರು, ಇವಾಗ ಅವ್ರು ನನಗಿನ್ನ ಕೆಳಗಡೆನೇ ಇದ್ದಾರೆ ಸರಿನಾ. ನಾನು ಹಿಂಗೆ ಇರ್ತೀನಿ ಅಂತ ಅಲ್ಲ, ಮುಂದೆ ಬೆಳಿಲೂಬೋದು, ಹೇಳೋಕ್ಕಾಗಲ್ಲ. ಅದನ್ನು ಥಿಂಕ್ ಮಾಡಿ, ಯಾರನ ಒಬ್ರನ್ನ ಆಡ್ಕೊಳ್ಳೋದನ್ನ ಬಿಟ್ಟು ತಮ್ಮ ಜೀವನ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಏನು ಕಾಡ್ಕೊಬೇಕು ಅಂತದ್ದು ನಾವೇನು ಮಾಡಿದ್ದೀವಿ, ಏನನ್ನ ಚೆನ್ನಾಗಿ ರೆಡಿ ಆಗಿಲ್ವಾ, ಓಕೆ ಬಿಡು. ಬೇರೆ ಥರ ಕೆಟ್ಟಾಗಿ ಏನೋ ಡ್ರೆಸ್ ಹಾಕೊಂಡು ನಾವು ವೀಡಿಯೋ ಮಾಡ್ತಾಯಿದ್ದೀವ? ಇಲ್ಲ ತಾನೇ, ಚೆನ್ನಾಗೇ ವೀಡಿಯೋ ಮಾಡ್ತಿದ್ದೀವಿ ತಾನೇ, ಲಕ್ಷಣವಾಗಿದ್ದೀವಿ ತಾನೇ. ಅದನ್ನು ಬಿಟ್ಬಿಟ್ಟು ಹಂಗೆ ಮಾಡ್ತಿದ್ಯಾ, ಹಿಂಗೆ ಮಾಡ್ತಿದ್ಯಾ ಅಂದರೆ ಏನು ಪ್ರಯೋಜನ? ಇಂಥವ್ರಿಗೆ ನಾವೇನು ಹೇಳೋದಕ್ಕಾಗಲ್ಲ ಅಲ್ವಾ. ಎನ್ಕರೇಜ್ ಮಾಡೋದನ್ನು ಕಲ್ತ್ಕೊಳ್ಳಿ, ಒಬ್ರನ್ನ ನೋಡಿ ಆಡ್ಕೊಳ್ಳೋದಲ್ಲ. ಯಾವಾಗಲೂ ಹಿಂಗೆ ಮಾಡ್ತೀರಾ, ನಾನು ಈಗಿಂದ ಅಂತಲ್ಲ, ಚಿಕ್ಕ ಹುಡುಗಿಂದ. ಈಗ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಲ್ಲ ವೀಡಿಯೋ ಮಾಡೋದಕ್ಕೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನನ್ನ ಗಂಡ ಸಪೋರ್ಟ್ ಮಾಡ್ತಾರೆ. ಹ್ಞೂ ಮಾಡಮ್ಮ ಅಂತಾರೆ ಅಲ್ವಾ. ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ನನಗೆ ಆವಾಗೂ ಅಷ್ಟೇ, ರೀಲ್ಸ್ ಮಾಡ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಏನು ಸಪೋರ್ಟ್ ಮಾಡಿರಲಿಲ್ಲ, ನನಗಿಷ್ಟ ಆಯಿತು ನಾನು ಮಾಡಿದೆ. ಈಗ ನನ್ನ ಗಂಡ ಹ್ಞೂ ಮಾಡಮ್ಮ ಅಂದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಮಾಡೋಣ ಅಂತ. ನಾನು ಫಸ್ಟ್ ಮಾಡಿ ಬಿಟ್ಟಿದ್ದಷ್ಟೇ, ಈಗ ಮಾಡ್ತಿದ್ದೀನಿ. ಸುಮ್ಮನೆ ಏನು ಕಡ್ಕೊತೀರಾ, ಏನನ್ನ ಚೀಪಾಗಿ ನನಗೆ ಕಾಣ್ತಿದ್ದೀವ ನಾವು ಆಡ್ಕೊಂಡು ನಗೋದಕ್ಕೆ? ಇಲ್ಲ ತಾನೇ, ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿರಬೇಕು. ಬೇರೆಯವ್ರ ವಿಷಯ ಮಾತಾಡೋದು, ಬೇರೆಯವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಮಾತಾಡೋದಲ್ಲ, ಗೊತ್ತಾಯ್ತಾ. ನಿಮ್ದು ನೋಡ್ಕೊಂಡಿರಬೇಕು. ನಾನು ಯೂಟ್ಯೂಬ್ ಮಾಡೋದಕ್ಕೆ ಕಾರಣನೇ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಲೇ ಮಾಡಿದ್ದು ಇದು ವಿಡಿಯೋ. ಯಾರು ಏನನ ಅಂದ್ಕೊಳ್ಳಿ, ಈಗ ನಮ್ಮ ಅತ್ತೆ ಮಾವನು ನಮಗೇನು ಸಪೋರ್ಟಿವ್ ಆಗೇನಿಲ್ಲ, ನಾವಾಗ ನಾವು ನಿಂತಿದ್ವಿ ಅಷ್ಟೇ ಸರಿನಾ. ಅದನ್ನು ತಿಳ್ಕೊಳ್ಳಿ, ತಿಳ್ಕೊಂಡು ಮಾತಾಡಿ ಸರಿನಾ. ಯಾರಿಂದ ಏನೂ ಆಗಬೇಕಾಗಿಲ್ಲ, ಸಾಕು ನನಗೆ ನನ್ನ ಗಂಡ ನನ್ನ ಮಗ ಸಾಕು. ಯಾರಿಂದ ನಮಗೇನೂ ಆಗಬೇಕಾಗಿಲ್ಲ, ತಮ್ಮ ಜೀವನ ನೋಡ್ಕೊಂಡಿದ್ರೆ ಸಾಕು. ಒಬ್ರನ್ನ ಆಡ್ಕೊಳ್ಳೋದನ್ನ ಬಿಟ್ಟು ನೋಡ್ಕೊಂಡಿರಿ. ನಾನು ಯಾರನ್ನೂ ಕಾಪಿನೂ ಮಾಡ್ತಿಲ್ಲ, ಯಾರನ್ನೂ ಟಾರ್ಗೆಟು ಮಾಡ್ತಿಲ್ಲ, ಆಯಿತಾ. ನನಗಿಷ್ಟ ಆಯಿತು ನಾನು ಮಾಡ್ತಾ ಇದ್ದೀನಿ. ಒಬ್ರು ಬೆಳೀತಿದ್ದಾರೆ ಅಂದರೆ ಬೆಳೆಯೋದಕ್ಕೆ ಬಿಡಿ. ಅದನ್ನು ಬಿಟ್ಬಿಟ್ಟು ಹಾಗೆ ಹಿಂಗೆ ಅಂತ ಮಾತಾಡೋದಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಗೆ ತಾಕದಿದ್ರೆ ಮಾಡಿ ತೋರಿಸ್ರಿ, ಇಲ್ಲಾಂದರೆ ಸುಮ್ಮನೆ ಇರಬೇಕು. ಅದಲ್ದಿರ ಅವಳು ಹಂಗಂತೆ, ಇವಳು ಹಿಂಗಂತೆ, ಓಕೆ. ಇನ್ನೊಂದು ಟಾಪಿಕ್ಕು ಏನಂದರೆ, ಈಗ ನನ್ನ ಫ್ರೆಂಡ್ಸ್ ಬರ್ತಾರೆ, ಯಾರು ಪಾರ್ಟಿ ಮಾಡಲ್ಲ, ಎಲ್ಲರೂ ಪಾರ್ಟಿ ಮಾಡ್ತಾರೆ ಅಲ್ವಾ. ನಾವು ಪಾರ್ಟಿ ಮಾಡಿದ್ದೆ ದೊಡ್ಡ ತಪ್ಪು ಅಂದರೆ ಏನು ನಾವೇನು ಕುಡ್ಕೊಂಡೇ ನಾನು ತಿರ್ಗ್ತಿದ್ದೀವ? ಇಲ್ಲ ತಾನೇ, ಊಟ ಮಾಡ್ತೀವಿ, ಸುಮ್ಮನೆ ಇರ್ತೀವಿ. ಅದನ್ನು ಬಿಟ್ಬಿಟ್ಟು ಅದನ್ನೇ ಒಂದು ಟಾಪಿಕ್ ಅಂತ ಏನೇನೋ ಮಾತಾಡ್ತಾರೆ. ನನಗೆ ಫ್ರೆಂಡ್ ಇದ್ದಾನೆ ಅರುಣ್ ಅಂತ, ಹೌದು ನಾನು ಕ್ಲೋಸ್ ಆಗೇ ಇದ್ದೀನಿ. ಅದೇ ಒಂದು ಮಿಸ್ಟೇಕ್ ಮಾಡಿಕೊಂಡ್ರೆ ಹುಡುಗರ ಜೊತೆ ಯಾರೂ ಸೇರೋದೇ ಇಲ್ವಾ? ಹಾಂ, ನನಗೆ ಫ್ರೆಂಡ್ಸ್ ಇರೋದೇ ಅವರು, ನಾನು ಇರೋದೇ ಹಾಗೆ. ಇಷ್ಟ ಆದರೆ ಇರ್ಬೋದು, ಇಲ್ಲಾಂದರೆ ಹೋಗ್ತಿರ್ಬೋದು, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಗೇನ ಪ್ರಾಬ್ಲಮಾ? ನಮ್ಮ ಅಪ್ಪ ಅಮ್ಮ ನನ್ನ ಗಂಡನೇ ಕೇಳ್ತಿಲ್ಲ, ಇವ್ರು ಯಾರು ಅಂತಲೇ ಗೊತ್ತಿಲ್ಲ ಗುರು. ಅವ್ರು ಬಂದು ನನ್ನ ಬಗ್ಗೆ ಮಾತಾಡ್ತಾರೆ, ನಾನು ಹಿಂಗೆ ನಾನು ಹಂಗೆ. ನಾನು ಇರೋದು ನಾನು ಹೆಂಗಿದ್ದೀನಿ ಅಂತ ನನ್ನ ಗಂಡಂಗೆ ಒಬ್ಬರಿಗೆ ಗೊತ್ತು, ಸಾಕು. ಇದ್ರ ಬಗ್ಗೆ ಇನ್ನೇನು ಮಾತಾಡೋದಕ್ಕಾಗಲ್ಲ ಅಷ್ಟೇ.
ಅದನ್ನು ನೋಡಿ ಅವ್ರು ಅರ್ಥ ಮಾಡಿಕೊಂಡ್ರೆ ಸರಿ, ಇಲ್ಲ ಅಂದರೆ ಸುಮ್ಮನೆ ಇದ್ದರೆ ಒಳ್ಳೆಯದು. ನನ್ನ ಸ್ಟೇಟಸ್ ನಾನು ಹಾಕ್ಕೊಂಡಿದ್ದು, ಅವ್ರು ನೋಡಿ ಅವರು ಉಟ್ಕೊಂಡ್ರು, ಏನು ಪ್ರಯೋಜನ ಅಲ್ವಾ? ಅಯ್ಯೋ, ಅನ್ಎಜುಕೇಟೆಡ್ಗಳಿಗೆ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಸುಮ್ಮನೆ ಇದ್ಬಿಡಬೇಕು, ಮಾತಾಡಿದ್ರೆ ಕರೆಕ್ಟಾಗಿ ಡೈರೆಕ್ಟಾಗಿ ಬಂದು ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ವಾಯ್ಸ್ ರೆಕಾರ್ಡು ಮೆಸೇಜಸ್ ಮಾಡಿದ್ರೆ ಏನು ಪ್ರಯೋಜನ? ಡೈರೆಕ್ಟಾಗಿ ಬಂದು ಮಾತಾಡಿ. ಅದನ್ನು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಮಾಡೋ ಕೆಲಸ ಹೇಳ್ದಿರಾ, ಫೋನ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಾವೇನು ನೀವೆಲ್ಲ ಏನು ಹುಟ್ಟಾಗಿಂದನೇ ಬಾಟ್ಲಿ ಇಟ್ಕೊಂಡು ಹಾಲು ಕುಡಿದ್ಬಿಟ್ರಾ? ಒಂದೊಂದೇ ಸ್ಟೆಪ್ ತಾನೇ ಕಲ್ತಿದ್ದು, ನಾವು ಹಂಗೆ ಒಂದೊಂದೇ ಸ್ಟೆಪ್ ಕಲಿತೀವಿ. ಕಾಯಬೇಕು, ಹಿಂಗೆ ಇರಲ್ಲ ಯಾರೂ, ಕಲಿತೇ ಕಲಿತಾರೆ, ಅಲ್ಲಿವರೆಗೂ ಕಾಯಬೇಕಷ್ಟೇ. ನಾನು ಏನು ಇನ್ಸ್ಟಾಗ್ರಾಮು ಇದು ಟಿಕ್ಟಾಕಲ್ಲೆಲ್ಲ ಏನು ನಾನು ಫಸ್ಟೇ ಕಲ್ತುಬಿಡ್ಲಿಲ್ಲ, ಫಸ್ಟ್ ಕಲಿತೆ. ಆಮೇಲೆ ನನಗೂ 50K 40K ಆ ಥರನೇ ಲೈಕ್ಸು ಕಮೆಂಟ್ಸು ಎಲ್ಲ ಬರ್ತಿತ್ತು, ಆಮೇಲೆ ಫಾಲೋವರ್ಸು ಹಂಗೆ ಇದ್ದಿದ್ದು. ಈಗೂ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ 37K ನಂಗೆ ಫಾಲೋವರ್ಸ್ ಇರೋದು. ಓಕೆನಾ? ನಿಮಗೆ ತಾಕತ್ತಿದ್ರೆ ನೀವು ಆ ಥರ ಮಾಡಿ ತೋರಿಸಿ. ಯೂಟ್ಯೂಬ್ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೊಂದು ವರ್ಷದಲ್ಲಿ ನಾನು ಮಾಡಿ ತೋರಿಸ್ತೀನಿ, ಇದು ನನ್ನ ಚಾಲೆಂಜು. ಸರಿನಾ? ಆಡ್ಕೊತಿದ್ದೀರಲ್ಲ ಅವರಿಗೆ ಹೇಳ್ತಾ ಇರೋದು, ಎಸ್ಪೆಷಲಿ ನೋಡಿ ಗೊತ್ತಾಗುತ್ತೆ. ಒಬ್ರನ್ನ ಆಡ್ಕೊಳ್ಳೋದಲ್ಲ, ಗೊತ್ತಾಗುತ್ತೆ ಅಷ್ಟೇ, ಇನ್ನೇನು ನಾನು ಮಾತಾಡೋದಕ್ಕೆ ಹೋಗಲ್ಲ. ಬೇಜಾರಾಗುತ್ತೆ ಒಬ್ರನ್ನ ಆಡ್ಕೊಳ್ಳೋದು, ಒಬ್ರನ್ನ ಕೀಳಾಗಿ ನೋಡೋದು, ಅವ್ರು ಹಂಗಂತೆ ಹಿಂಗಂತೆ ಏನದೆಲ್ಲ. ಹುಟ್ಟನೆ ಯಾರೂ ಸಾವ್ಕಾರರಾಗಲ್ಲ ಅಲ್ವಾ? ಕಷ್ಟಪಡಬೇಕು, ಕಷ್ಟಪಟ್ರೇ ಎಲ್ಲ ಸಾವ್ಕಾರಾಗೋದು. ಇನ್ನೇನು ಮಾತಾಡೋಕ್ಕಾಗಲ್ಲ ಅಷ್ಟೇ. ನಾನು ಮಾತಾಡಲ್ಲ ಅನ್ನೋದೇ ಒಂದು ಟಾಪಿಕ್ ಆಗಿಬಿಟ್ಟೈತೆ ಈಗ ಅವರಿಗೆ, ಕಾಮಿಡಿ ನಾನು ಮಾತಾಡಲ್ಲ ಅಂತ. ಹೌದು, ನಾನು ಇರೋದೇ ಹಿಂಗೆ, ನಾನು ಹಿಂಗೆ ಮಾತಾಡೋದು. ಇಷ್ಟ ಆದರೆ ನೋಡ್ರಿ, ಇಲ್ಲಾಂದರೆ ತಲೆ ಕೆಡಿಸ್ಕೊಬೇಕು. ಲೈಕು ಮಾಡಬೇಡಿ, ಶೇರು ಮಾಡಬೇಡಿ, ಆಯಿತಾ? ಸುಮ್ಮನೆ ಮೈಂಡ್ ಇದು ಮಾಡ್ತಾರೆ, ಬೇಜಾರಾಗುತ್ತೆ. ಯಾರೇ ಆಗಲಿ ನಾನು ಏನಾರು ತಪ್ಪಾಗಿ ಮಾಡ್ತಿದ್ರೆ ಬಂದು ಹೇಳಿದ್ರೆ ನಾನು ಹ್ಞೂ ಸರಿ ಅಂತ ಅನ್ಕೊತೀನಿ. ಹಿಂಗೆ ನಮ್ಮ ಅಪ್ಪ ಅಮ್ಮನೂ ವೀಡಿಯೋ ಮಾಡಬೇಡ, ನಮ್ಗೆ ಇಷ್ಟ ಆಗಲ್ಲ ಹಂಗೆ, ನಾನು ಮಾಡ್ತಿಲ್ವಾ ಅಷ್ಟೇ. ಅವ್ರನ್ನ ನಾನು ತೋರ್ಸೋಕ್ಕೆ ಹೋಗಲ್ಲ, ಅವರು ಒಂಥರ ಬೇಡ ಹಂಗೆ ನಮ್ಮನ್ನ ಮಾಡಬೇಡ ತೋರಿಸ್ಬೇಡ ಹಂಗೆ ಹಿಂಗೆ ಅಂತಾರೆ. ಈಗ ಅವ್ರನ್ನ ತೋರಿಸ್ಬಿಟ್ನ, ತೋರಿಸಿದ್ರು ಅವರು ಸಪೋರ್ಟಿವ್ ಆಗಿರಲ್ಲ. ಈ ಕಡೆ ಅತ್ತಮ್ಮವನು ಸಪೋರ್ಟಿವ್ ಆಗಿರಲ್ಲ. ಯಾರು ಸಪೋರ್ಟಿವ್? ಬೇರೆದ್ರಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಸಪೋರ್ಟಿವ್ ಆಗಿ ಅವ್ರು ಇಲ್ಲ ಅಂತ ನಾನು ಹೇಳ್ಕೊಳ್ಳಲ್ಲ. ಬಟ್ ಈ ಥರ ಸೋಷಿಯಲ್ ಮೀಡಿಯಾಗೆಲ್ಲ ನಮ್ಮ ಅಪ್ಪ ಅಮ್ಮ ಸಪೋರ್ಟಿವ್ ಆಗಿರಲ್ಲ. ನನ್ನ ಗಂಡ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಮಾಡೋರು ಸಪೋರ್ಟ್ ಮಾಡಬೇಕು, ಅದನ್ನು ಬಿಟ್ಬಿಟ್ಟು ಆಡ್ಕೊಳ್ಳೋದು ಅಲ್ಲೊಂದು ಇಲ್ಲೊಂದು ಮಾತಾಡೋದಲ್ಲ ಅಷ್ಟೇ. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ತುಂಬ ಬೇಜಾರಾಗುತ್ತೆ. ಈ ನನ್ನ ವಿಷಯನೇ ಅಂತ ಅಲ್ಲ, ಬೇರೆಯವ್ರ ವಿಷಯಕ್ಕೂ ಅಷ್ಟೇ. ಬೇರೆಯವ್ರ ವಿಷಯಕ್ಕೆ ಹೋಗಿ ಮೂಗು ತೋರಿಸಿ ಆಡ್ಕೊಳ್ಳೋದಲ್ಲ, ಫಸ್ಟ್ ನಾವು ಕರೆಕ್ಟಾಗಿದ್ದೀವ ಅನ್ನೋದನ್ನ ನೀವು ತಿಳ್ಕೊಬೇಕು ಅಷ್ಟೇ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ವಿಡಿಯೋಸ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಪ್ಲೀಸ್ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ಥರ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಏನೇ ಮಿಸ್ ಕೇಳ್ತಾ ಇರೋದು ವಿಡಿಯೋ ನೋಡ್ತಾ ಇರೋರಿಗೆ, ಇದೆಲ್ಲ ಮುಂದೆ ತೋರಿಸ್ತೀನಿ ಅಷ್ಟೇ.